ಪುಲ್ವಾಮಾ ದುರಂತದಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಉಗ್ರರಿಂದ ಮಡಿದು ವೀರ ಮರಣವನ್ನಪ್ಪಿದ ಯೋಧರಿಗೆ ಕಾವೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕಾಲೇಜು ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಮೊಂಬತ್ತಿ ಹಚ್ಚೋದರ ಮೂಲಕ ಯೋಧರೊಂದಿಗೆ ಹಾಗೂ ಅವರ ಪರಿವಾರದೊಂದಿಗೆ ನಾವು ಇದ್ದೇವೆ ಎಂಬ ಗೌರವವನ್ನು ಸೂಚಿಸಿದರು. ಭಾರತ ಸೇನೆಯಲ್ಲಿ 15 ವರ್ಷಗಳ ಸೇವೆಯನ್ನು ಸಲ್ಲಿಸಿರುವ ಮಾಜಿ ಸೈನಿಕ ಸ್ಟ್ಯಾನಿ ಮ್ಯಾನೇಜರ್ಸ್ ಈ ಸಂದರ್ಭ ಉಪಸ್ಥಿತರಿದ್ದು ದೇಶಕ್ಕಾಗಿ ಹೋರಾಡುವ ಯೋಧರ ಮಹತ್ವದ ಬಗ್ಗೆ ತಿಳಿಸಿ ಅಗಲಿದ ವೀರರಿಗೆ ನುಡಿನಮನ ಸಲ್ಲಿಸಿದರು.